ನನಗೆ ದಿಮಾಗ್ ಸ್ವಲ್ಪ ಜಾಸ್ತಿನೇ. ಯಾಕೆ ಅಂದ್ರೆ ನಿಯತ್ತಾಗಿರ್ತೀನಲ್ಲ ಅದಕ್ಕೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆನ್ ಎಡಿಟರ್ ಕ್ರಿಯೇಷನ್. ನಾನು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಈ ಥರ ಡೈಲಾಗ್ ವೀಡಿಯೋ ಸ್ಟೇಟಸ್ನ ಎಡಿಟ್ ಮಾಡೋದು. ಫ್ರೆಂಡ್ಸ್, ವೀಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್. ವೀಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೂ ಯಾರು ಹೊಸೂರು ಬಂದಿದ್ರೆ ನೀವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕ ಬೆಲ್ ಐಕನ್ ಆನ್ ಮಾಡಿ, ಯಾಕಂದ್ರೆ ಇದೇ ಥರ ಎಡಿಟಿಂಗ್ ವೀಡಿಯೋ ತರ್ತಾ ಇರ್ತೀನಿ. ನೋಡಿ ಫ್ರೆಂಡ್ಸ್, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಆ ಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕು ಫ್ರೆಂಡ್ಸ್. ಅದಾದಮೇಲೆ ಪ್ಲಸ್ ಪಕ್ಕ ಇಲ್ಲಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ನೋಡ್ಬೋದು ಬೀಟ್ ಮಾರ್ಕ್ ಬೈ ಆನಿಮೇಟರ್ ಕ್ರಿಯೇಷನ್, ಆಮೇಲೆ ಬೀಟ್ ಮಾರ್ಕ್ ವಿತೌಟ್ ಆಡಿಯೋ, ಆಮೇಲೆ ಶೇಕ್ ಎಫೆಕ್ಟ್ ಬೈ ಆನಿಮೇಟರ್ ಕ್ರಿಯೇಷನ್. ಇದೆರಡು ನಾವು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಇಲ್ಲ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಅಲ್ಲೋಗಿ ಜಾಯ್ನ್ ಆಗಿ ಡೌನ್ಲೋಡ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಆದಮೇಲೆ ಬೀಟ್ ಮಾರ್ಕ್ನ ಓಪನ್ ಮಾಡಿ ಫಸ್ಟ್ನೇದು. ಇಲ್ಲಿ ನೋಡ್ಬೋದು ಈ ಥರ ಡೈಲಾಗ್ಸು, ಎಫೆಕ್ಟು, ಬ್ಯಾಕ್ಗ್ರೌಂಡು, ಆಡಿಯೋ ಎಲ್ಲ ಬರುತ್ತೆ ಈ ಥರ. ಇಂಪೋರ್ಟ್ ಆದಮೇಲೆ ಬೀಟ್ ಮಾರ್ಕು ಸೆಟ್ ಮಾಡಿಬಿಟ್ಟಿರ್ತೀನಿ ಈ ಥರ. ಆಮೇಲೆ ಬ್ಯಾಕಿಗೆ ಬರೋಣ. ಇದು ವಿತೌಟ್ ಆಡಿಯೋ ಯಾಕಂದರೆ ಅದೇ ಒಬ್ಬೊಬ್ರು ಇಂಪೋರ್ಟ್ ಆಗಿ ಪ್ರಾಬ್ಲಮ್ಮು ಅದು ಅಂತಿರಲ್ಲ, ಅದಕ್ಕೆ ಅದು ಆಡಿಯೋ ತೆಗ್ದೀನಿ. ಇಲ್ಲಿ ಆಡಿಯೋ ಇಂಪೋರ್ಟ್ ಮಾಡಬೇಕು ಅಂದರೆ ಏನಿಲ್ಲ, ಈ ಬೀಟ್ ಮಾರ್ಕಿಂದ ಸೆಕೆಂಡ್ ಮುಂದೆ ಬರ್ರಿ, ಪ್ಲಸ್ಸಿಗೆ ಹೋಗಿ ಮೀಡಿಯಾಗೆ ಹೋಗಿ, ಇಲ್ಲಿ ಅದು ಟೆಲಿಗ್ರಾಮ್ ಗ್ರೂಪಲ್ಲಿ ಫುಲ್ ವೀಡಿಯೋ ಹಾಕಿರ್ತೀನಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿ ನೋಡೋದು. ಫಸ್ಟೇದಿದ್ದು ಈ ಥರ ಕ್ಲಿಕ್ ಮಾಡಿ ಇಲ್ಲಿಗೆ ಬರುತ್ತದು, ಇದ್ರ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ಸಿಗೆ ಹೋಗಿ ಅದು ಆ್ಯಡ್ ಆದಮೇಲೆ ವಿಡಿಯೋನ ಎಕ್ಸ್ಟ್ರಾಕ್ಟ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿ, ಆಡಿಯೋ ಬರುತ್ತೆ ಅದಾದಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಡಿಲೀಟ್ ಮಾಡಿ, ಇದಾದಮೇಲೆ ಇದು ಆಡಿಯೋನ ಲಾಸ್ಟಿಗೆ ತೊಗೊಂಬರ್ರಿ, ಅದನ್ನು ಬಿಟ್ಬಿಡಿ, ಕರೆಕ್ಟಾಗಿ ಸೆಟ್ ಮಾಡಿ ಒಂದ್ಸಲ ನೋಡೋದು ಈ ಥರ ಬರುತ್ತೆ ಆಡಿಯೋ ಈ ಥರ ತೊಗೊಳ್ಳಿ ಫ್ರೆಂಡ್ಸ್. ಇದು ಹಾಕಿರ್ತೀನಿ ಲಿಂಕ್ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ. ಇದಾದಮೇಲೆ ಬ್ಯಾಕಿಗೆ ಬರ್ರಿ, ಬೀಟ್ ಮಾರ್ಕ್ನ ಓಪನ್ ಮಾಡಿ, ಇದಾದಮೇಲೆ ಇಲ್ಲಿಗೆ ಬರ್ರಿ ನೋಡೋದು, ಇಲ್ಲಿಗೆ ಎರಡು ಬೀಟ್ ಮಾರ್ಕ್ ಐತಲ್ಲ, ಬೀಟ್ ಮಾರ್ಕಿಂದ ಒಂದು ಸೆಕೆಂಡ್ ಮುಂದೆ ಬರ್ರಿ, ಬ್ಯಾಕಿಗೆ ಹೋಗಿ ಶೇಕ್ ಎಫೆಕ್ಟ್ಸಿಗೆ ಹೋಗಿ, ಇಲ್ಲಿ ನೋಡ್ಬೋದು ಇಲ್ಲಿ ಎಫೆಕ್ಟ್ ಕೊಟ್ಟಿರ್ತೀನಿ ಈ ಥರದ್ದು ನೋಡ್ಬೋದು. ಇದು ಏನು ಮಾಡೋಕೆ ಗೊತ್ತಾ ಫ್ರೆಂಡ್ಸ್, ಇವಾಗ ಒಂದು ಬೀಟ್ ಮಾರ್ಕಿದು ಇಮೇಜ್ ಐತಲ್ಲ ಮೂರನೇದು ನೋಡೋದು, ಇಮೇಜ್ 3 ಅಂತ ಐತಲ್ಲ ಮೇಲ್ಗಡೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಡಬಲ್ ಲೇಯರಿಗೆ ಹೋಗಿ ಇದು ಕಾಪಿ ಲೇಯರ್ ಅಂತ ಮಾಡ್ಕೊಳ್ಳಿ, ಇದಾದ್ಮೇಲೆ ಬ್ಯಾಕಿಗೆ ಬರ್ರಿ, ಮತ್ತೆ ಬೀಟ್ ಮಾರ್ಕ್ನ ಓಪನ್ ಮಾಡಿ, ಇಲ್ಲಿ ಎರಡು ಬೀಟ್ ಮಾರ್ಕ್ ಐತಲ್ಲ ಆ ಬೀಟ್ ಮಾರ್ಕಿಂದ ಸೆಕೆಂಡ್ ಮುಂದೆ ಬಂದು ಪ್ಲಸ್ಸಿಗೆ ಹೋಗಿ ಮೀಡಿಯಾಗೆ ಹೋಗಿ ಇಲ್ಲಿ ಇಮೇಜ್ ಆ್ಯಡ್ ಮಾಡಿ, ಯಾವ್ದಾರ ಒಂದು ಇಲ್ಲಿ ಇಮೇಜ್ ಆ್ಯಡ್ ಮಾಡಿ ತೋರಿಸ್ತೀನಿ, ಇವಾಗ ಇಮೇಜ್ ಆ್ಯಡ್ ಮಾಡೋಣ, ತ್ರೀ ಡಾಟ್ಸ್ ಕೊಡೋಣ, ಫಿಲ್ ಟು ಕಂಪೋಸಿಷನ್ ಏರಿಯಾ ಕೊಡೋಣ, ಇದಾದಮೇಲೆ ಇದನ್ನು ಪೂರ್ತಿ ಲಾಸ್ಟ್ವರೆಗೂ ತೊಗೊಂಬಂದು ಲಾಸ್ಟ್ ಬೀಟ್ ಮಾರ್ಕ್ ಐತಲ್ಲ ಅಲ್ಲಿಗೆ ತೊಗೊಂಬಂದು ಫಸ್ಟ್ನೇದು ಕ್ಲಿಕ್ ಮಾಡಿ, ಅಲಾಂಗ್ ಮಾಡಿ ಅದಾದಮೇಲೆ ಇದನ್ನು ಲಾಸ್ಟಿಗೆ ತೊಗೊಂಬರ್ರಿ, ಆಡಿಯೋ ಮೇಲೆ ತೊಗೊಂಬರ್ರಿ, ಇದಾದಮೇಲೆ ಅದು ಕಾಪಿ ಮಾಡ್ಕೊಂಡಿದ್ದ ಲೇಯರು ಇಲ್ಲಿ ಡಬಲ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಲೇಯರ್ ಅಂತ ಕೊಡಿ ನೋಡ್ಬೋದು, ಇಲ್ಲಿ ಈ ಥರ ಬರುತ್ತೆ. ಇದನ್ನು ಇಲ್ಲಿವರೆಗೆ ತೊಗೊಂಬರ್ಬೇಕು ನೋಡ್ಬೇಕು, ಲಾಸ್ಟ್ ಬೀಟ್ ಮಾರ್ಕಿಂದ ಇಲ್ಲಿ ತೊಗೊಂಬರ್ಬೇಕು. ಇದು ಇಲ್ಲಿ ಇನ್ನೊಂದು ಇಮೇಜ್ ಆ್ಯಡ್ ಮಾಡೋಕೆ ಅದಕ್ಕೆ ಬಿಟ್ಟಿದ್ದೀವಿ. ಈ ಥರ ಬಂದಾದಮೇಲೆ ಇನ್ನೊಂದು ಇಲ್ಲಿಗೆ ಬರ್ರಿ, ಈ ಬೀಟ್ ಮಾರ್ಕ್ ಎರಡನೇದು, ಈ ಬೀಟ್ ಮಾರ್ಕಿಂದ ಸೆಕೆಂಡ್ ಮುಂದೆ ಬರ್ರಿ, ಡಬಲ್ ಲೇಯರಿಗೆ ಹೋಗಿ ಇಲ್ಲಿ ಮತ್ತೆ ಪೇಸ್ಟ್ ಲೇಯರ್ ಕೊಡಿ ನೋಡೋದು, ಇಲ್ಲಿಂದ ಇದನ್ನು ಕರೆಕ್ಟಾಗಿ ಕಟ್ ಮಾಡಿ, ಇಲ್ಲಿಗೆ ಕಟ್ಟಾದಮೇಲೆ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮಿಗೆ ಹೋಗಿ ಇದನ್ನು ಕೆಳಗೆ ತಗೊಂಬರ್ರಿ ಈ ಥರ, ಈ ಥರ ಕರೆಕ್ಟಾಗಿ ಕೆಳಗೆ ತೊಗೊಂಬರ್ರಿ, ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ತಗೊಂಬಂದು ನೋಡ್ಬೋದು ಈ ಥರ. ಇದಾದಮೇಲೆ ನೀವೇನಾದ್ರು ಇಮೇಜ್ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೋಡ್ಬೋದು ಇಲ್ಲಿ 9 PG ಅಂತ PG ಏನಾಯ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಓಪನ್ ಆಗುತ್ತೆ ನಿಮ್ಮದು ಗ್ಯಾಲ್ರಿ. ಇಲ್ಲಿ ಯಾವ್ದಾರು ಒಂದು ಇಮೇಜ್ ಆ್ಯಡ್ ಮಾಡಿ ಫ್ರೆಂಡ್ಸ್, ಇಲ್ಲಿ ಇಮೇಜ್ ಆ್ಯಡ್ ಮಾಡೋಣ, ಈ ಇಮೇಜ್ ಆ್ಯಡ್ ಮಾಡೋಣ ನೋಡೋದು, ಇಮೇಜ್ ಸೆಟ್ ಆಗೈತೆ. ಈ ಥರ ಸೆಟ್ ಆದಮೇಲೆ ಬ್ಯಾಕಿಗೆ ಬರ್ರಿ ನೋಡ್ಬೋದು, ಇಲ್ಲಿ ಈ ಥರ ಬರುತ್ತೆ. ಇದಾದಮೇಲೆ ಈ ಬೀಟ್ ಮಾರ್ಕ್ ಐತಲ್ಲ ಇಲ್ಲಿಂದ ಒಂದು ಸೆಕೆಂಡ್ ಮುಂದೆ ಬರಬೇಕು, ಪ್ಲಸ್ಸಿಗೆ ಹೋಗ್ಬೇಕು, ಮೀಡಿಯಾಗೆ ಹೋಗ್ಬೇಕು, ಇಲ್ಲಿ
ಲಾಸ್ಟ್ ಇಮೇಜ್ ಅರ ಒಂದು ಸೆಟ್ ಮಾಡಿಬಿಡಿ. ಈ ಥರ ಇಮೇಜ್ ಬಂದಮೇಲೆ ತ್ರೀ ಡಾಟ್ಸಿಗೆ ಹೋಗಿ ಫಿಲ್ ಟು ಕಂಪೋಸಿಷನ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಬೀಟ್ ಮಾರ್ಕಿ ಹೋಗಿ ಥರ್ಡ್ ಆಪ್ಷನ್ ಟ್ರಿಮ್ ಮೇಲೆ ಕ್ಲಿಕ್ ಮಾಡಿ ಟ್ರಿಮ್ ಮಾಡಿ. ಇದಾದ ನೋಡೋದು ಬ್ಯಾಕ್ ಗ್ರೌಂಡಲ್ಲಿ ಇದೆ ಐತಲ್ಲ ಇಮೇಜು, ಅದನ್ನು ಬ್ಲ್ಯಾಕು ಮತ್ತು ಅದು ಶೈನಿಂಗ್ ಕಲರ್ ತಗೊಂಬರಬೇಕು ಬ್ಯಾಕಿಗೆ ಬರೋಣ. ಅದಕ್ಕೆ ಇಲ್ಲಿ ಶೇಕ್ ಎಫೆಕ್ಟ್ಸಿಗೆ ಹೋಗೋಣ, ನೋಡ್ಬೋದು ಲಾಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡೋಣ, ಎಫೆಕ್ಟ್ಸಿಗೆ ಹೋಗೋಣ, ತ್ರೀ ಡಾಟ್ಸಿಗೆ ಹೋಗೋಣ, ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳೋಣ, ಅದಾದಮೇಲೆ ಬ್ಯಾಕಿಗೆ ಬರೋಣ, ಮತ್ತು ಬೀಟ್ ಮಾರ್ಕಿಗೆ ಹೋಗೋಣ. ಇಲ್ಲಿ ಲಾಸ್ಟ್ ಇಮೇಜ್ ನೋಡ್ಬೋದು, ಇಮೇಜ್ ಐತಲ್ಲ ಲಾಸ್ಟ್ ಅಂಡ್ ಬ್ಯಾಕ್ ಗ್ರೌಂಡು, ಅದ್ರ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ ತ್ರೀ ಡಾಟ್ಸಿಗೆ ಹೋಗಿ ಪೇಸ್ಟ್ ಮಾಡಿ ಫ್ರೆಂಡ್ಸ್. ನೋಡ್ಬೋದು ಎಫೆಕ್ಟ್ ಬಂತು ಅಲ್ಲಿಗೆ. ಅದಾದಮೇಲೆ ಬ್ಯಾಕಿಗೆ ಬರ್ರಿ, ಮತ್ತು ಶೇಕ್ ಎಫೆಕ್ಟ್ನ ಓಪನ್ ಮಾಡಿ. ಈ ಲಾಸ್ಟ್ ಇಮೇಜ್ ಇದು ಒಂದೊಂದು ಸಲ ಲ್ಯಾಗ್ ಆಗ್ಬೋದು ಯಾಕಂದರೆ ಎಫೆಕ್ಟ್ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ ತ್ರೀ ಡಾಟ್ಸಿಗೆ ಹೋಗಿ ಕಾಪಿ ಮಾಡ್ಕೊಳ್ಳಿ ಎಫೆಕ್ಟ್ನ. ಇದಾದಮೇಲೆ ಬ್ಯಾಕಿಗೆ ಬರ್ರಿ, ಮತ್ತು ಬೀಟ್ ಮಾರ್ಕಿಗೆ ಹೋಗಿ ಇಲ್ಲಿ ಈ ಇಮೇಜ್ ಲಾಸ್ಟ್ ಇಮೇಜ್ ಯಾವ್ದಾರು ಹಾಕ್ತಾರಲ್ಲ ಇಮೇಜ್ನ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ ತ್ರೀ ಡಾಟ್ಸಿಗೆ ಹೋಗಿ ಪೇಸ್ಟ್ ಮಾಡಿ ಫ್ರೆಂಡ್. ಇಮೇಜ್ ಬೇಕಂದರೆ ಇದು ಅಷ್ಟೇ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಅಲ್ಲೋಗಿ ಜಾಯ್ನ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಆಡಿಯೋ ಒಂಚೂರು ಮ್ಯೂಟ್ ಮಾಡ್ತೀನಿ, ಇನ್ನೊಂದ್ಸಲ ಪ್ಲೇ ಮಾಡ್ತೀನಿ. ಕಾಪಿರೈಟ್ ಇಶ್ಯೂರಿಂದ ಅದು ಮ್ಯೂಟ್ ಮಾಡಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್ ಇವಾಗ ಎಫೆಕ್ಟ್ ರೆಡಿ ಆಯ್ತು ನಮ್ಮದು. ಇದು ಆಡಿಯೋನ ವಾಪಸ್ ತೊಗೊಂಬಂದು ಕೊಡ್ತೀನಿ. ಇದಾದಮೇಲೆ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು, ಇಲ್ಲಿ ಎಕ್ಸ್ಪೋರ್ಟ್ ಕೊಡಬೇಕು ಫ್ರೆಂಡ್ಸ್. ಧನ್ಯವಾದಗಳು ಫ್ರೆಂಡ್ಸ್ ವಿಡಿಯೋ ಪೂರ್ತಿ ನೋಡೋದಕ್ಕೆ. ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.